ಶಾರ್ಟ್ ಇನ್ ಎನ್ ಎನ್ಕೌಂಟರ್ ಮೂರು ದಿನ ನಿದ್ರೆ ಇದ್ರೆ ಮಾಡ್ಲಿಲ್ಲ ಯಾವ ಕೇಸು ಇವತ್ತಿಗೂ ನಿಮಗೆ ಯಪ್ಪಾಗಿದೆ ನಾನು ಬರೆಯಕ್ಕಾಗಲ್ಲ ಇದ್ರದ್ದು ಇನ್ವೆಸ್ಟಿಗೇಷನ್ ನಾನು ಇವತ್ತಿಗೂ ನಾನು ಮಾಡಿದ್ನ ಅಂತ ಅನ್ಸತ್ತೆ ಯಾವ ಕೇಸು ಅಂತ ಹೇಳ್ಬಿಟ್ಟು ಹೇಳಕ್ ಕಷ್ಟ ಆಗುತ್ತೆ ಯಾಕಂದ್ರೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಇದ್ದಾಗ ಮೇಜರ್ ಆಗಿ ಹೆಚ್ಚು ಕಡಿಮೆ ಐದು ವರ್ಷ ನಾನು ಕ್ರೈಮ್ ಮಾಡಿದೆ ಹಾಗಾಗಿ ದಟ್ ವಾಸ್ ಅ ವೆರಿ ಟರ್ಮಾಯಲ್ ಪೀರಿಯಡ್ ಬ್ಯಾಂಗ್ಳೂರ್ ವಾಸ್ ಗ್ರೋಯಿಂಗ್ ಈಗ ಉಮೇಶ್ ರೆಡ್ಡಿದು ಕೇಸ್ ಅದರಪಾಡಿಗೆ ನಡೀತಾ ಇತ್ತು ಆಕ್ಚುಲಿ ನೈಂಟಿ ಸಿಕ್ಸಲ್ಲೂ ನಡೆದಿತ್ತು ಅದು ಬಟ್ ನೈಂಟಿ ಸೆವೆನಲ್ಲಿ ಅಲ್ಲಿ ಸಿ ಐ ಡಿ ಒಂಥರ ಹೇಳೋದು ಈ ಕಡೆ ಮೈಕೋ ಮೈಕೋಲೇವಟ್ ಪೊಲೀಸ್ ಒಂದು ಚಿತ್ರದುರ್ಗ ಪೊಲೀಸ್ ಒಂದು ಉಮೇಶ್ ರೆಡ್ಡಿ ಅನ್ನೋನು ಒಂದೇ ಪರ್ಸನ್ ಅನ್ನೋದನ್ನ ಇನ್ನೂ ಕರೆಕ್ಟಾಗಿ ಯಾರು ಅಸೆಸ್ ಮಾಡೋಕ್ಕಾಗಿರಲಿಲ್ಲ ಆ ಟೈಮ್ ಒಳಗೆ ನಾನು ಹೆಚ್ಚು ಕಡಿಮೆ ಒಂದು ಸುಮಾರು ದಿನ ವರ್ಕ್ ಮಾಡಿಬಿಟ್ಟು ಇದು ಮಾಡಿದೆ ಏನು ಅದನ್ನ ಒಂದು ಪೀಸ್ ಆಗಿ ತಂದೆ ಬಟ್ ಐ ಕೆನಾಟ್ ಸೇ ದಟ್ ಇಸ್ ದ ಗ್ರೇಟೆಸ್ಟ್ ಕೇಸ್ ಅಂದ್ರೆ ತುಂಬ ಜನ ಇವಾಗ ಅದು ವೆಬ್ ಸೀರೀಸ್ ಆದಾಗ್ಲೂ ನಾನು ಕರ್ಕೊಂಡೋಗಿ ಮಾತಾಡಿಸಿದ್ರು ಇಸ್ ನಾಟ್ ದ ಗ್ರೇಟೆಸ್ಟ್ ಕೇಸ್ ಯಾಕೆಂದ್ರೆ ಕ್ರೈಮ್ ಇಸ್ ಸಮಥಿಂಗ್ ಇಟ್ ಇಸ್ ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್ ನನಗೆ ತುಂಬ ಕಾಡೋದು ಎರಡು ಒಂದು ನಾನು ಮಾಡಿದ್ದು ದೊಡ್ಡ ತಪ್ಪು ಒಂದು ಕ್ರೈಮ್ ರಿಪೋರ್ಟಿಂಗ್ ಎರಡನೇದು ಅದನ್ನ ಹೇಳಿ ಹೇಳ್ತೀನಿ ಎರಡನೇದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಒಂದು ಕೇಸು ವೆರ್ ಐ ಫೆಲ್ಟ್ ಓಕೆ ಐ ಗುಡ್ ಯಾಕಂದ್ರೆ ಇನ್ನು ಬ್ರೇಕಿಂಗ್ ಸ್ಟೋರಿ ಬೇರೆಯವ್ರಿಗಿಂತ ಜಾಸ್ತಿ ನಾನು ಕ್ವಿಕ್ಕಾಗಿ ಸ್ಕೋರ್ ಮಾಡಿದ್ದು ಅಂತ ತುಂಬ ಎಪಿಸೋಡ್ಗಳಿದೆ ಇಂಟ್ರೆಸ್ಟಿಂಗ್ ಇದಾವೆ ತಮಾಷೆ ಇದೆ ಫನ್ನಿ ಇದೆ ವಿ ಎಂಜಾಯ್ಡ್ ಇಟ್ ವಿ ಲೀವ್ ಲಿಟ್ರಲಿ ಲೀವ್ ಕ್ರೈಮ್ ರಿಪೋರ್ಟಿಂಗ್ ಯಾಕಂದ್ರೆ ಆಲ್ ಕ್ರೈಮ್ ರಿಪೋರ್ಟರ್ಸ್ ವಿ ಯೂಸ್ ಟು ಬಿ ಫ್ರೆಂಡ್ಸ್ ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಒಂದು ಕೇಸಲ್ಲಿ ಅಂದ್ರೆ ಅರೌಂಡ್ ದಿಸ್ ಟೈಮ್ ಅಂದ್ರೆ ಯಾವುದು ನಾನು ಈಗ ತಾನೇ ಜೈಪುರಿಯ ಕೇಸ್ ಅಂತ ಬಿಟ್ಟು ಹೇಳಿದ್ನಲ್ಲ ಅದಾಗಿ ಟೈಮಲ್ಲಿ ಐ ವಾಸ್ ರಿಯಲಿ ಫ್ಲೈಯಿಂಗ್ ಬಿಟ್ ಹೈ ಸೊ ನನಗೆ ಎಷ್ಟೆಷ್ಟೋ ಹೊತ್ತಿಗೆಲ್ಲ ನನಗೆ ಮೆಸೇಜ್ಗಳು ಬರೋವು ನಾನು ಜೈಪುರ್ಯ ಕೇಸ್ ಆದಮೇಲೆ ನಾನು ಭಾಳ ಕಷ್ಟಪಟ್ಬಿಟ್ಟು ಒಂದು ಮೊಬೈಲ್ ಫೋನ್ ತೊಗೊಂಡೆ ಯಾಕಂದ್ರೆ ಆಗ ತುಂಬ ಸೀನಿಯರ್ ಪೋಸ್ಟಲ್ಲಿದ್ದವ್ರಿಗೆ ಮೊಬೈಲ್ ಫೋನ್ ತೊಗೊಳ್ತಾ ಇದ್ರು ನಾನು ಹೋಗಿ ಸಾಲ ಸೋಲ ಮಾಡಿಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಹ್ಯಾಂಡ್ಸೆಟ್ ತೊಗೊಂಡು ಪ್ಯಾನಸಾನಿಕ್ಕು ಬಟ್ ಅವಾಗ ಏನಾಯಿತು ಅಂದರೆ ಒಂದು ಸತಿ ನೈಟ್ ಒಂದು ಇದೇ ಥರ ಇನ್ಫಾರ್ಮೇಶನ್ ಬಂತು ಇನ್ನೂ ನನ್ನ ಕೈಲಿ ಮೊಬೈಲ್ ಬಂದಿರಲಿಲ್ಲ ಆಗ ಇನ್ಫಾರ್ಮೇಷನ್ ಬಂತು ಸಂಜಯ್ ನಗರ ಲಿಮಿಟಲ್ಲಿ ಒಂದು ಲೇಡಿನ ರೇಪ್ ಮಾಡಿಬಿಟ್ಟು ಮನೆಯನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ದೋಸ್ ಡೇಸ್ ಇಟ್ ವಾಸ್ ಅ ವೆರಿ ಬಿಗ್ ಆಫೆನ್ಸ್ ನಮಗೆಲ್ಲ ನಾನೇನು ಮಾಡಿದೆ ನಾನು ಅವಾಗ ಒಂದು ಪೇಯಿಂಗ್ ಎಷ್ಟರು ಎಲ್ಲ ಇದ್ದೆ ಅನ್ಕೊಂಡು ತಕ್ಕಂತೆಬಿಟ್ಟು ಎರಡು ಕಿಲೋಮೀಟ್ರ್ ಇತ್ತು ಆಫೀಸ್ಗೆ ಬೈಕ್ ಹತ್ಕೊಂಡೆ ವಾಪಸ್ ಬಂದೆ ಲ್ಯಾಂಡ್ಲೈನಿಂದ ಫೋನ್ ಮಾಡಿದೆ ಸಂಜಯ್ ನಗರಕ್ಕೆ ಫೋನ್ ಮಾಡಿದೆ ಇಲ್ಲ ಇನ್ಸ್ಪೆಕ್ಟರ್ ಎಲ್ಲ ಕ್ರೈಮ್ ಸೀನಿಗೆ ಹೋಗಿದ್ದಾರೆ ಅಂತ ಅದೇ ಲೋಟೆಗಳ ನೋಡಿ ಹತ್ರ ರೇಪ್ ಆ್ಯಂಡ್ ರಾಬರ್ ಅಂತ ಕೇಳಿದೆ ಅದೇನೋ ಸರ್ ಗೊತ್ತಿಲ್ಲ ಸೊ ಐ ಗಾಟ್ ದ ಕನ್ಫರ್ಮೇಷನ್ ದಡ ಸ್ಯಾಪ ನಾನು ಏನು ಮಾಡಿದೆ ರೋಟೆ ರಿಪೋರ್ಟ್ ಹೀಗೆ ಒಂದು ವುಮೆನ್ನ ರೇಪ್ ಮಾಡಿಬಿಟ್ಟು ಮನೆಗೆ ನುಗ್ಗಿದ್ದಿಬ್ರು ನೈಫ್ ಪಾಯಿಂಟಲ್ಲಿ ಮಗುನ ಹಿಡ್ಕೊಂಡು ವುಮೆನ್ನ ರೇಪ್ ಮಾಡಿ ಮನೇನ್ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ದಿಸ್ ವಾಸ್ ಎಕ್ಸಾಕ್ಟ್ಲಿ ವಾಟ್ ಐ ಹ್ಯಾಡ್ ರೀಟರ್ ಬಿಟ್ ಲಾಂಗಿಶ್ಟಾಗಿ ಬರ್ದಿದ್ದೆ ಮಾನದಿರ ಆಫೀಸಿಗೆ ಬಂದಾಗ ಬಾಸ್ ಕೇಳಿದರು ಅದು ತುಂಬ ಅರ್ಲಿ ಬರೀಲಿಲ್ವ ನೀನು ಯಾಕೆ ಸರ್ ಅದು ಅವ್ರ ಫ್ಯಾಮ್ಲಿ ಇಸ್ ಅಪ್ಸೆಟ್ ಅಬೌಟ್ ದಟ್ ಅಂತೇಟು

ಸೊ ದ ಎಂಟರ್ ಸೀನ್ ವಾಸ್ ಲೈಕ್ ದಿಸ್ ಸಾಯಂಕಾಲ ಎಂಟು ಗಂಟೆ ಹೊತ್ತಿಗೆ ಗಂಡ ಬಾಗಿಲು ತೆಗೆದುಬಿಟ್ಟು ಅಲ್ಲಿಂದ ಒಂದು ಯಾಕಂದ್ರೆ ದೊಡ್ಡ ಇನ್ನೂ ಸಂಜಯ್ ನಗರ್ದು ಆ ಕಡೆ ಎಂಡ್ಗಳು ಬಿ ಎಲ್ ಹತ್ರ ಲೋಟೆಗೊಳಿ ಎಲ್ಲ ಇನ್ನೂ ಡೆವಲಪ್ ಆಗ್ತಾ ಇತ್ತು ಅದೇನಾಗಿದೆ ಅಂದರೆ ಎಂಟು ಗಂಟೆ ಹೊತ್ತಿಗೆ ಹಿಂಗೆ ಬಾಗ್ಲ ತೆಗೆದ್ಬಿಟ್ಟು ಅವ್ರಿಗೆ ಅಂಗಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮನೆಯಿಂದ ಸೊ ಕೆಲಸದಿಂದ ಬಂದಿದ್ರಲ್ಲ ಕೈಕಾಲು ಒಂಥರ ಇದಾಗಿ ವೆಹಿಕಲ್ ತಗೊಳ್ದೆ ನಡ್ಕೊಂಡು ಹೋಗಿದ್ದಾರೆ ಅವ್ರು ಆ ಕಡೆ ಹೋಗಿ ಟೂ ಮಿನಿಟ್ಸ್ ಒಳಗಡೆ ಇಬ್ರು ರಾಬರ್ಸ್ ನುಗ್ಗಿದ್ದಾರೆ ಅವಾಗ ಆ ಲೇಡಿ ಮಗು ಅತ್ತೆ ಮಾವ ನಾಲ್ಕು ಜನ ಮನೇಲಿದ್ದಾರೆ ಅವ್ರು ರಾಬರಿ ಮಾಡ್ಕೊಂಡು ಹೋಗೋದ್ರ ಅದು ಹೋದ್ರು ರಾಬರಿ ಮಾಡ್ತಿದ್ದಾಗ್ಲೇ ಒಬ್ಬ ಇನ್ನೊಬ್ಬಂಗೆ ಸಿಗ್ನಲ್ ಕೊಟ್ಟಿದ್ದ ನಾವು ಅವ್ನ ಮಗುನ ಕಿತ್ಕೊಂಡು ಮಗು ಕೂತ್ಕೋಕೆ ಚಾಕು ಹಿಡಿದ್ಬಿಟ್ಟು ಇನ್ನೊಬ್ಬ ಸೀದಾ ಹೋಗ್ಬಿಟ್ಟು ಆ ಲೇಡಿನ ರೇಪ್ ಮಾಡಿದ್ರು

lot of things happened between that. That is the saddest moment of my crime report.